ರಾಜ್ಯದಲ್ಲಿ ನಡೆದ ಮೂರು ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿದೆ. ಮೂರಕ್ಕೆ ಮೂರು ಸ್ಥಾನಗಳನ್ನು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತಹ ವಿಪಕ್ಷಗಳಿಗೆ ಈ ಮೂಲಕವಾಗಿ ಮುಖಮ್ಮಂಗಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಈ ಬೈ ಎಲೆಕ್ಷನ್ ರಿಸಲ್ಟ್ ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಾಗುವಂತೆ ಮಾಡಿದೆ. ಉಪಚುನಾವಣೆ ಗೆಲ್ಲುವ ಮೂಲಕ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದೆ. ಈ ರಿಸಲ್ಟ್ ಸಿದ್ದರಾಮಯ್ಯ ಕೈ ಬಲಪಡಿಸಿದೆ. ಬೈ ಎಲೆಕ್ಷನ್ನ ಈ ಫಲಿತಾಂಶ, ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಗೆದ್ದಿರುವುದು ಕಾಂಗ್ರೆಸ್. ಮೈತ್ರಿ ಪಡೆಗೆ ಶಾಕ್ ಕೊಟ್ಟಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ತನ್ನ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗಿ ಮುಡ ವಾಲ್ಮೀಕಿ ವಕ್ಫ್ ವಿವಾದ ಇದೆಲ್ಲದರ ಮಧ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ? ಹಾಗಾದ್ರೆ ಉಪಚುನಾವಣೆ ಗೆಲ್ಲುವ ಮೂಲಕವಾಗಿ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಸಿಕ್ಕಂತಾಗಿದೆ. ಮುಡ ಹಗರಣ, ವಾಲ್ಮೀಕಿ ಹಗರಣ, ಅದಾದ್ಮೇಲೆ ಇತ್ತೀಚೆಗೆ ವಕ್ಫ್ ವಿವಾದ ಭುಗಿಲೆದ್ದಿದೆ. ಇದೆಲ್ಲದರ ನಡುವೆ ಈ ಬೈ ಎಲೆಕ್ಷನ್ ರಿಸಲ್ಟ್ ಕಾಂಗ್ರೆಸ್ಗೆ ಕ್ಲೋಸ್ ಆದಂತ ರೀತಿಯಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಮತ್ತಷ್ಟು ಆತ್ಮವಿಶ್ವಾಸ ಬಂದಿದೆ. ಬೈ ಎಲೆಕ್ಷನ್ನ ರಿಸಲ್ಟ್ ಉಪಚುನಾವಣೆ ಗೆಲ್ಲುವ ಮೂಲಕವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಜನ ಜೈ ಎಂದಿದ್ದಾರೆ. ಮೂರು ಉಪಚುನಾವಣೆಯಲ್ಲೂ ಗೆದ್ದು ಬಿಗಿದೆ ಕಾಂಗ್ರೆಸ್. ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಪ್ಲಸ್. ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ 100% ಇದು ಪ್ಲಸ್ ಆಗುತ್ತೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಂತಹ ಮುಡ ಹಗರಣ, ವಾಲ್ಮೀಕಿ ಹಗರಣ, ಅದಾದ ಮೇಲೆ ಈಗ ವಕ್ಫ್ ವಿವಾದ, ಇದೆಲ್ಲದರ ಮಧ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಈ ಮೂಲಕವಾಗಿ ಒಂದಿಷ್ಟು ಸಂದೇಶಗಳ ರವಾನೆ ಆಗ್ತಾ ಇದೆ. ವಿಪಕ್ಷಗಳ ಬಾಯಿ ಮುಚ್ಚಿರೋದು ಒಂದ್ ಕಡೆ, ಧರ್ಮ ರಾಜಕೀಯಕ್ಕೆ ಸೊಪ್ಪು ಹಾಕಲಿಲ್ಲ ಅನ್ನುವಂತ ಸಂದೇಶವನ್ನ ಸಾಬೀತು ಮಾಡಿದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತ ಆರೋಪ, ಅದಕ್ಕೆ ಬ್ರೇಕ್ ಹಾಕಿರೋದು. ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಾಗಿದೆ ಎಲ್ಲವೂ ಅಂತ, ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದಾರೆ, ಗೆಲುವಿನ ಮಂತ್ರ ಒಂದೇ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದಂತಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲಾವಿನಲ್ಲಿದ್ದಾರೆ. ಮಾರುತೇಶ್, ಸಾಲು ಸಾಲು ಹಗರಣಗಳು, ಇದರ ಮಧ್ಯದಲ್ಲಿ ಈ ಬೈ ಎಲೆಕ್ಷನ್ನ ರಿಸಲ್ಟ್ 100% ಕಾಂಗ್ರೆಸ್ಗೆ ಪ್ಲಸ್ ಆದ್ರೆ 100%, ಇದರ ಹೊರತಾಗಿ 200% ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗುತ್ತೆ. ಅರುಣ್, ನಿಜ, ಯಾಕೆಂದರೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿಯೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಅಹಿಂದ ಓಟ್ಗಳು ಕನ್ಸಾಲಿಡೇಷನ್ ಆಗಲಿಕ್ಕೆ ಪ್ರಮುಖ ಕಾರಣ. ಯಾಕೆ ಸಿದ್ದರಾಮಯ್ಯನವರು ಅಂದರೆ, ಸಿದ್ದರಾಮಯ್ಯನವರನ್ನ ಪ್ರತಿಪಕ್ಷಗಳು ಟಾರ್ಗೆಟ್ ಮಾಡಿದ್ವು. ಮೂಡ ಹಗರಣ ಇರ್ಬೋದು, ವಕ್ಫ್ ವಿಚಾರದಲ್ಲಿರ್ಬೋದು, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಆಣತಿಯಂತೆಯೇ ಇದೆಲ್ಲವೂ ನಡೆದಿದೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿತ್ತು. ಮೂಡ ಪ್ರಕರಣದಲ್ಲಿ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಲೋಕಾಯುಕ್ತ ವಿಚಾರಣೆಯನ್ನು ಕೂಡ ಎದುರಿಸಿ ಬಂದಿದ್ದರು. ಸೊ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ನನ್ನ ಕೈ ಬಲಪಡಿಸಿ, ಸರ್ಕಾರದನ್ನ ಕೈ ಬಲಪಡಿಸಿ ಎನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಪರವಾದಂತಹ ಅಹಿಂದ ಮತಗಳ ಕ್ರೋಢೀಕರಣ ಈಗ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣವಾಗಿದೆ. ಪ್ರತಿಪಕ್ಷಗಳು ಮಾಡ್ತಾ ಇದ್ದಂತಹ ಆರೋಪಗಳಿರ್ಬೋದು, ಹಗರಣಗಳ ವಿಚಾರ ಇರ್ಬೋದು, ವಕ್ಫ್ ವಿಚಾರ ಇರ್ಬೋದು, ಇದ್ಯಾವುದೂ ಕೂಡ ಜನಸಾಮಾನ್ಯರಿಗೆ ಪರಿಣಾಮಕಾರಿ ಆಗಲಿಲ್ಲ ಮತ ಚಲಾವಣೆಯಲ್ಲಿ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಯಾಕೆಂದರೆ ಆ ರೀತಿ ಏನಾದರೂ ಚುನಾವಣೆ ನಡೆದಿದ್ದರೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಮಟ್ಟಕ್ಕೆ ಡ್ಯಾಮೇಜ್ ಆಗಬೇಕಾಗಿತ್ತು. ಯಾಕಂದರೆ ಶಿಗ್ಗಾವಿಯಲ್ಲಿ ವಕ್ಫ್ದು ಬಹಳ ದೊಡ್ಡ ಮಟ್ಟಕ್ಕೆ ಹೆಚ್ಚು ಚರ್ಚೆಯಾಗಿತ್ತು. ಮುಸ್ಲಿಂ ಸಮುದಾಯದ ವ್ಯಕ್ತಿಯ ಮನೆ ಮೇಲೆ ಕಲ್ಲು ತೂರಾಟಗಳು ಕೂಡ ನಡೆದಿದ್ವು. ಸೊ ಅದ್ಯಾವುದೂ ಕೂಡ ಮತ ಸಂದರ್ಭ ಅಂದರೆ ಮತ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ
ಜನ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಹೀಗಾಗಿ ವಕ್ಫ್ ವಿಚಾರ ಅಂತ ಪರಿಣಾಮ ಬೀರಿಲ್ಲ. ಇನ್ನು ವಾಲ್ಮೀಕಿ ಹಗರಣದ ಬಗ್ಗೆ ಸಾಕಷ್ಟು ಹೋರಾಟಗಳಾಯಿತು. ನಾಗೇಂದ್ರ ಅವರು ಬಂಧನ ಆಯಿತು, ಈಗ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಸಂಡೂರಿನಲ್ಲಿ ಇದು ಹೆಚ್ಚು ಇಂಪ್ಯಾಕ್ಟ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು, ಅದು ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು 3 ದಿನ ಸಂಡೂರಿನಲ್ಲಿ ಪ್ರಚಾರ ಮಾಡಿದ್ದು, ಶಿಗ್ಗಾವಿಯಲ್ಲಿ ಹೋಗಿ ಬಸವರಾಜ ಬೊಮ್ಮಾಯಿ ಅವರನ್ನು ಟಾರ್ಗೆಟ್ ಮಾಡಿ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ್ದು, ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ದೇವೇಗೌಡರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ್ದು, ಇದೆಲ್ಲವೂ ಕೂಡ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಸಹಾಯ ಆದ ಪರಿಣಾಮವಾಗಿ ಕಾಂಗ್ರೆಸ್ ಗೆದ್ದಿದೆ. ಈಗ ಅಧಿವೇಶನ ಮುಂದೆ ಬರ್ತಾ ಇದೆ, ವಿಪಕ್ಷಗಳು ಹಗರಣಗಳನ್ನು ಪ್ರಸ್ತಾಪ ಮಾಡಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸುವುದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಒಂದು ಹಿನ್ನಡೆ ಎನ್ನುವ ಒಂದು ರೀತಿ ಈ 3 ಫಲಿತಾಂಶಗಳಾಗಿದೆ. ಜೊತೆಗೆ ಕಾಂಗ್ರೆಸ್ನ ಒಳಗೆ ಲೆಕ್ಕಾಚಾರ, ಒಳಗಡೆ ಏನೇ ಭಿನ್ನಾಭಿಪ್ರಾಯ ಇರ್ಬೋದು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನ ಒಳಗೆ ಇರಬಹುದು, ಏನೇ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಕೂಡ ಒಗ್ಗೂಡಿ ಚುನಾವಣೆ ಮಾಡಿದರೆ ಒಂದು ಫಲಿತಾಂಶ ನಮ್ಮ ಪರವಾಗಿ ಇರುತ್ತೆ ಅನ್ನುವಂಥ ಮೆಸೇಜ್ ಕೂಡ ಕಾಂಗ್ರೆಸ್ನ ಒಳಗಡೆಗೆ ಪಾಸ್ ಆಗಿದೆ. ಯಾಕೆಂದರೆ ಸಿದ್ದರಾಮಯ್ಯವರು ಕೆಳಗಿಳಿತಾರೆ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಟೀಮ್ಗಳು CM ಕ್ಲೈಮ್ ಮಾಡುವಂಥದ್ದು ಇರ್ಬೋದು, ಅದು ದೊಡ್ಡ ಮಟ್ಟಕ್ಕೆ ತಾರಕಕ್ಕೆ ಹೋಗಿತ್ತು, ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿತ್ತು. ಆದರೆ ಚುನಾವಣೆ ಬಂದಾಗ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಒಗ್ಗೂಡಿ ಚುನಾವಣಾ ಪ್ರಚಾರವನ್ನು ಮಾಡಿದರ ಪರಿಣಾಮವಾಗಿ ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಒಂದು ಈ 3 ಕ್ಷೇತ್ರಗಳ ಫಲಿತಾಂಶ ಪ್ರತಿಪಕ್ಷಗಳಿಗೂ ಒಂದು ರೀತಿ ಪಾಠ ಆಗಿದೆ. ಸ್ವಪಕ್ಷಗಳಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಚರ್ಚೆಗಳೇನಿದ್ದಾವೆ ಅವರಿಗೂ ಕೂಡ ಒಂದು ಮೆಸೇಜ್ ಪಾಸ್ ಆದಂಗೆ ಆಗಿದೆ. ಸಿದ್ದರಾಮಯ್ಯನವರು ಮತ್ತಷ್ಟು ಗಟ್ಟಿಯಾಗಿದ್ದಾರೆ. ಈ 3 ಕ್ಷೇತ್ರಗಳ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಸರ್ಕಾರ ಉರುಳುತ್ತೆ ಅನ್ನುವಂಥ ಟೀಕೆಗಳು, ಆ ರೀತಿಯಾದಂಥ ವಿಶ್ಲೇಷಣೆಗಳೇನಿತ್ತು ಅದಕ್ಕೂ ಕೂಡ ಒಂದು ರೀತಿ ಬ್ರೇಕ್ ಬಿದ್ದಾಗ ಆಗಿದೆ. ಹೀಗಾಗಿ ಬೆಳಗಾವಿ ಅಧಿವೇಶನಕ್ಕೆ ಸರ್ಕಾರಕ್ಕೆ ಒಂದು ರೀತಿ ಬೂಸ್ಟರ್ ಡೋಸ್ ಸಿಕ್ಕಂಗೆ ಆಗಿದೆ. ಪ್ರತಿಪಕ್ಷಗಳು ಯಾವುದೇ ಆರೋಪಗಳನ್ನು ಮಾಡಿದರೂ ಕೂಡ ಈ ಫಲಿತಾಂಶವನ್ನೇ ಮುಂದೆ ಇಟ್ಟುಕೊಂಡು ಕಾಂಗ್ರೆಸ್ ಪ್ರತಿಪಕ್ಷಗಳನ್ನು ಹಣಿಯೋದಕ್ಕೆ ಒಂದು ದೊಡ್ಡ ಮಟ್ಟದ ಫಲಿತಾಂಶ ಈಗ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು. ಅರುಣ್, ಓಕೆ ಮಾರುತೇಶ್, ಈ ಬೈ ಎಲೆಕ್ಷನ್ ರಿಸಲ್ಟ್ ಸರ್ಕಾರ ಅಥವಾ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಏನು ತರೋದಿಲ್ಲ ಅನ್ನೋದು ಗೊತ್ತಿದೆ. ಆದರೆ ಸಿದ್ದರಾಮಯ್ಯನವರ ಒಳಗೆ ಆಗ್ತಾ ಇರುವಂತಹ ಅವರು ಎದುರಿಸ್ತಾ ಇರುವಂತಹ ತನಿಖೆ ಅಥವಾ ಸರ್ಕಾರದ ಮೇಲೆ ಬಂದಿರುವಂತಹ ಹಗರಣಗಳ ಆರೋಪ, ಅದರ ವಿರುದ್ಧ ಮಾತನಾಡುವ ನಿಟ್ಟಿನಲ್ಲಿ ಒಂದು ಗಟ್ಟಿ ಧ್ವನಿ ಸಿದ್ದರಾಮಯ್ಯವರಿಗೆ ಕೊಡುತ್ತೆ ಈ ರಿಸಲ್ಟ್? 100% ಅವರು, ಯಾಕೆಂದ್ರೆ ನಿನ್ನೆ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದ್ರು. ಹೊರಗೆ ಅಂದರೆ ನ್ಯಾಯಾಲಯದಲ್ಲಿ ಏನಾದರೂ ಆಗಬಹುದು, ಆದರೆ ಜನತಾ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ತೀರ್ಪನ್ನು ಜನ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಸಿದ್ದರಾಮಯ್ಯನವರ ಮೇಲೆ ಇರುವಂಥ ಆರೋಪಗಳಿಗೆ ಈ ಫಲಿತಾಂಶವೇ ಉತ್ತರ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು. ಕಾನೂನಾತ್ಮಕವಾಗಿ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀಬೋದು, ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ಏನು ಸಾಕ್ಷಿಗಳಿರ್ತವೆ, ಏನು ಎವಿಡೆನ್ಸ್ಗಳಿರ್ತವೆ, ಅದರ ಮೇಲೆ ತೀರ್ಮಾನ ಆಗುತ್ತೆ. ಸೊ ಆದರೆ ಜನತಾ ನ್ಯಾಯಾಲಯದಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಜನತಾ ನ್ಯಾಯಾಲಯ ನಮಗೆ ತೀರ್ಪನ್ನು ಕೊಟ್ಟಿದ್ದಾರೆ ಎನ್ನುವ ಮೂಲಕ ಸಿದ್ದರಾಮಯ್ಯನವರು ಪ್ರತಿಪಕ್ಷಗಳಿಗೆ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಕೆಣಕಿದ್ರೆ ಯಾವ ರೀತಿಯಾದಂಥ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದರ ಒಂದು ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಬೈ ಎಲೆಕ್ಷನ್ನಲ್ಲಿ ಸೋಲುವಂಥ ಪರಿಸ್ಥಿತಿ ಏನಾದರೂ ಎದುರಾಗಿದ್ದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅನ್ನುವಂಥ ಬೆಳವಣಿಗೆಗಳೇನಿತ್ತು ಅದು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳಿತ್ತು, ಅದ್ಯಾವುದೂ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಈ 3 ಫಲಿತಾಂಶ ಕೂಡ ಒಂದು ರೀತಿ ಅವರ ಸ್ಥಾನವನ್ನು ಭದ್ರಗೊಳಿಸುವಂಥದ್ದಾಗಿದೆ. ಹಾಗಾಗಿಯೇ ಮುಂದಿನ 5 ವರ್ಷ ಕೂಡ ಮುಖ್ಯಮಂತ್ರಿಗಳು, ಅಂದರೆ ಮುಂದಿನ 3.5 ವರ್ಷಗಳು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವಂಥ ಮಾತುಗಳು ಈಗಾಗಲೇ ಫಲಿತಾಂಶದ ಬಳಿಕ ಕಾಂಗ್ರೆಸ್ ನಾಯಕರೇ ಆಡ್ತಿದ್ದಾರೆ. ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಒಂದು ವರ್ಗದಲ್ಲೇನಿತ್ತು ಅದಕ್ಕೂ ಕೂಡ ಒಂದು ರೀತಿ ತಣ್ಣೀರೆರಚುವಂಥದ್ದಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತಷ್ಟು ಗಟ್ಟಿಯಾಗಿದ್ದಾರೆ, ಸರ್ಕಾರಕ್ಕೆ ಮತ್ತಷ್ಟು ಬಲ ಅಂತೂ ಬಂದಿರೋದು ಸತ್ಯ ಈ 3 ಫಲಿತಾಂಶಗಳಿಂದಾಗಿ. ಅರುಣ್, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.